ಇವತ್ತು ಸಭೆ ಕರೆದಿದ್ರ ಏನ್ ಮಹತ್ವದ ವಿಚಾರ? ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿರತಕ್ಕಂಥ ಉದ್ದೇಶ, ಈಗೇನು ಸದನದ ಜಂಟಿ ಅಧಿವೇಶನ ನಡೀತಾ ಇದೆ, ಶಾಸಕರೆಲ್ಲ ಬೆಂಗಳೂರಲ್ಲೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಮುಂದಿನ ನಮ್ಮ ರೂಪರೇಷೆಗಳೇನಿರಬೇಕಾಗ್ತದೆ ಮತ್ತು ಈಗಿನ ಒಂದು ರಾಜಕೀಯದ ಕೆಲವು ಬೆಳವಣಿಗೆಗಳೇನಿದೆ ಅದರ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಯಾವ ಒಂದು ವಿಷಯಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇರ್ತಕ್ಕಂಥದ್ದಿದೆ ಆ ವಿಷಯಗಳನ್ನು ಚರ್ಚೆ ಮಾಡಿ ಜನತೆ ಮುಂದೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ, ಏಕೆಂದರೆ ವಿಧಾನಸಭೆಯ ಕಲಾಪದಲ್ಲಿ ಈಗಿನ ಒಂದು ಬೆಳವಣಿಗೆಗಳನ್ನು ನೋಡಿದಾಗ ಅಲ್ಲಿ ಯಾವುದೇ ರೀತಿಯ ಸರ್ಕಾರದಿಂದ ಸ್ಪಷ್ಟವಾದಂಥ ಯಾವುದೇ ಒಂದು ನಮ್ಮ ಒಂದು ಬೇಡಿಕೆಗಳಿಗೆ ಸ್ಪಂದನೆ ಸಿಗದೇ ಇರತಕ್ಕಂಥದ್ದೇನಿದೆ ಮತ್ತು ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಈಗಿನ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಸಕಾರಾತ್ಮಕವಂಥ ಸ್ಪಂದನೆಗಳು ಇಲ್ಲ, ಬರೀ ಕೇವಲ ಪ್ರಚಾರದ ಹಿನ್ನೆಲೆಯಲ್ಲಿ ಹೋಗ್ತಾ ಇರತಕ್ಕಂಥ ಈಗಿನ ವ್ಯವಸ್ಥೆಗಳೇನಿದೆ ಇದರ ವಿಷಯದಲ್ಲಿ ನಾವು ಜನತೆಯ ಮುಂದೆ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಮುಂದೆ ನಾವೆಲ್ಲ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಶಾಸಕರುಗಳೇನಿದ್ದೇವೆ, ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನಸಭೆ ಸದಸ್ಯರು ಯಾವ ರೀತಿಯಲ್ಲಿ ಸಂಘಟನೆಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಾಕೋಬೇಕು ಅಂತಕ್ಕಂಥ ವಿಷಯದಲ್ಲಿ ಎಲ್ಲರ ಜೊತೆನೂ ಇವತ್ತು ಸಾರ್ವಜನಿಕವಾಗಿ ಏನು ಜನಗಳಲ್ಲಿ ಭಾವನೆಗಳಿದೆ, ಯಾಕೆಂದರೆ ಶಾಸಕರುಗಳು ಜನಗಳ ಒಂದು ಜೊತೆಯಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಸಾರ್ವಜನಿಕವಾಗಿ ಯಾವ ರೀತಿಯ ಜನರ ಭಾವನೆಗಳಿದ್ದಾವೆ ಅದಕ್ಕೆ ಪಕ್ಷ ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನತೆಯನ್ನು ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ನಾವು ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾದಂಥ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಸರ್, ಸಭಾಪತಿ ಸ್ಥಾನದ ವಿಚಾರವಾಗಿ, ಯಾಕಂದ್ರೆ ಸಭಾಪತಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನಿರೀಕ್ಷೆ ಇತ್ತು, ಆದ್ರೆ ಕೊನೆಯ ದಿನ ಅಂದ್ರೆ ಐದನೇ ತಾರೀಕು ನಾನೇನು ಸುಲಭ ಇದೆ ಅಂತಕ್ಕಂಥದ್ದು ಎಲ್ಲೂ ಹೇಳಿಲ್ವಲ್ಲ. ಈಗ ಅವರು ಕಾಂಗ್ರೆಸ್ನ ನಾಯಕರುಗಳು ಯಾವ ರೀತಿ ನಡ್ಕೊಂಡಿದ್ದಾರೆ, ಇವತ್ತು ಯಾವುದೇ ರೀತಿಯ ಒಂದು ಬಹುಮತ ಇಲ್ಲದೇ ಇದ್ದರು ಇವತ್ತು ಸಭಾಪತಿಯ ಸ್ಥಾನದಲ್ಲಿ ಈಗಿರ್ತಕ್ಕಂಥ ಸಭಾಪತಿಗಳಿಗೆ ಮುಂದುವರಿತಕ್ಕಂಥದ್ದಕ್ಕೆ ಅವ್ರಿಗೆ ವೈಯಕ್ತಿಕವಾಗಿ ಇಷ್ಟ ಇಲ್ಲ ಅಂದರೆ ಹಲವಾರು ಬಾರಿ ಹೇಳಿದ್ರು, ಕಾರನ್ನು ಕಳಿಸಿದ್ದೇವೆ ಅಂದರು, ಅಲ್ಲಿಂದ ಮನೆ ಖಾಲಿ ಮಾಡಿದ್ದಾರೆ ಅಂದರು, ರಾಜೀನಾಮೆ ಇವತ್ತು ಕೊಡ್ತಾರೆ ಅಂದರು, ಈ ರೀತಿ ಸುದ್ದಿಗಳು ಬಂದಂಥದ್ದೇನಿದೆ ಇಷ್ಟೆಲ್ಲ ಆದಂಥ ಸನ್ನಿವೇಶದಲ್ಲೂ ಸಭಾಪತಿಗಳು ಈಗಲೂ ಮುಂದುವರಿತಕ್ಕಂಥದ್ದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಂದು ವರ್ಗದ ನಾಯಕರೇನಿದ್ದಾರೆ, ಪಾಪ ಅವರಿಗೆ ಜೆ ಡಿ ಎಸ್ ಪಕ್ಷದ ನಿಜವಾದಂಥ ನಡವಳಿಕೆಗಳು, ಜೆ ಡಿ ಎಸ್ ಪಕ್ಷ ನಿಜವಾದ ಜಾತ್ಯತೀತವೋ ಇದನ್ನು ಜನಗಳ ಮುಂದೆ ಪರೀಕ್ಷೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಜನಗಳ ಮುಂದೆ ಅಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಜಕೀಯದ ಬಂಡವಾಳ ಮಾಡ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದು ಪ್ರಮುಖವಾಗಿ ಸಿದ್ದರಾಮಯ್ಯನವರ ತೀರ್ಮಾನಗಳು. ಅವರು ಅವರಿಗೆ ಒತ್ತಾಯಗಳನ್ನು ಹಾಕಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ, ಜೆ ಡಿ ಎಸ್ ಪಕ್ಷದ ಬಣ್ಣ ಬಯಲು ಮಾಡಿಬಿಡ್ತೀನಿ ಅಂತ ಹೇಳಿ ಅವರು ಅಲ್ಲಿ ರಾಜಕಾರಣ ಏನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಸಿದ್ದರಾಮಯ್ಯನವ್ರ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ನಾವು ನಮ್ಮ ಪಕ್ಷದ ನಡೆ ಏನು ಅಂತಕ್ಕಂದ್ರೆ ನಾವೇನು ಹೇಳಬೇಕಾಗಿಲ್ಲ. ನಾವು ಯಾವ ರಾಜ್ಯದ ಜನತೆಯ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಜವಾಬ್ದಾರಿ, ಇವರಿಂದ ನಾನೇನು ಕಲಿಯಬೇಕಾಗಿಲ್ಲ. ಅದರಿಂದ ಇವತ್ತು ಒಂದು ಕಡೆ ಹೇಳ್ತಾರೆ ಜೆ ಡಿ ಎಸ್ ಪಕ್ಷ ಅಂತದ್ದು ಪಕ್ಷವೇ ಇಲ್ಲ ಅಂತಾರೆ, ಆದರೆ ಅವರು ಪ್ರತಿನಿತ್ಯ ಮಾತಾಡತಕ್ಕಂಥದ್ದು ಜೆ ಡಿ ಎಸ್ ಪಕ್ಷದ ಬಗ್ಗೆನೇ, ಕುಮಾರಸ್ವಾಮಿ ಬಗ್ಗೆನೇ ಮಾತಾಡೋದು. ಜೆ ಡಿ ಎಸ್ ಪಕ್ಷದ ಪಕ್ಷವೇ ಇಲ್ಲ ಅಂತ ಅವರಲ್ಲಿ ಭಾವನೆ ಇದ್ದಾಗ ಜೆ ಡಿ ಎಸ್ ಪಕ್ಷದ ಬಗ್ಗೆನೇ ಯಾಕೆ ಚರ್ಚೆ ಮಾಡ್ತೀರಿ, ಜೆ ಡಿ ಎಸ್ ಪಕ್ಷದ ಪರೀಕ್ಷೆ ಮಾಡ್ತೀವಿ ಅಂತ ಏನು ಹೇಳ್ತೀರಿ? ಇದನ್ನು ಸಭಾಪತಿಯ ಸ್ಥಾನದ ಹುದ್ದೆಗೆ ಸಂಬಂಧಪಟ್ಟಾಗೆ ಅವರ ರಾಜಕೀಯದ ಒಂದು ಲಾಭ ಪಡಿಬೇಕು ಅಂತ ಏನು ಹೊರಟಿದ್ದಾರೆ, ಇದರಿಂದ ಅವರು ಲಾಭ ಪಡೀಲಿಕ್ಕೆ ಆಗೋದಿಲ್ಲ. ಇದು ನಾಳೆ ಬೆಳಗ್ಗೆನೇ ಸುಸೂತ್ರವಾಗಿ ಆಗ್ಬಿಡುತ್ತೆ ಅಂತಕ್ಕಂಥದ್ದು ನಾನು ಏನು ಭ್ರಮೆಯಲ್ಲಿಲ್ಲ. ಇವತ್ತಿನ ರಾಜಕೀಯದ ನಡವಳಿಕೆಗಳು, ಪರಿಸ್ಥಿತಿಗಳು, ಕಾಂಗ್ರೆಸ್ನ ಇವತ್ತಿನ ಒಂದು ಬಹುಮತ ಇಲ್ಲದೇ ಇದ್ದರು ನಾಚಿಕೆ ಬಿಟ್ಟು ಇವತ್ತು ಕಾನೂನುಬಾಹಿರವಾಗಿ ಇವತ್ತೇನು ಮುಂದುವರ್ಕೊಂಡು ಹೊರಟಿದ್ದಾರೆ, ಸದನದ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ
ಇವತ್ತು ನಡೀತಾ ಇರತಕ್ಕಂಥದ್ದು. ಅದರಿಂದ ಇದಕ್ಕೇನು ನಾವೇನು ನಾಳೆ ಬೆಳಗ್ಗೆ ಸಭಾಪತಿ ಸ್ಥಾನವನ್ನು ನಾವೇನು ದಾಳಿ ಮಾಡಿ ತೆಗೆದುಕೋಬೇಕು ಅನ್ನೋದು ಏನಿಲ್ಲ ನಮಗೆ. ಈಗಾಗಲೇ ಈಗಿನ ಈ ಒಂದು ಸಣ್ಣತನದ ರಾಜಕಾರಣದಲ್ಲಿ ನನ್ನ ಒಬ್ಬ ಆತ್ಮೀಯ ಸ್ನೇಹಿತನ ಕಳ್ಕೊಂಡಾಗಿದೆ. ಕಾಂಗ್ರೆಸ್ನ ನಡವಳಿಕೆಗಳು, ಕಾಂಗ್ರೆಸ್ನವರು ನಡ್ಕೊಂಡಂಥ ಅವತ್ತಿನ ನಡವಳಿಕೆಗಳಿಂದ ನನ್ನ ಪಕ್ಷದ ಒಬ್ಬ ನನ್ನ ಆತ್ಮೀಯ ಸ್ನೇಹಿತ ಉಪಸಭಾಪತಿ ಇವತ್ತು ಅವರ ಒಂದು ಜೀವ ನಾವೇನು ಕಳ್ಕೊಂಡಿದ್ದೇವೆ. ಆ ರೀತಿ ಮತ್ತೊಂದು ಬೇರೆ ರೀತಿ ಸಾಹಸ ಮಾಡಲಿಕ್ಕೆ ಹೋಗಿ ಮತ್ತೊಬ್ಬರ ಜೀವಕ್ಕೆ ಅಪಾಯ ತರ್ತಕ್ಕಂಥ ಒಂದು ನಮ್ಮ ಒಂದು ತರಾತುರಿ ಏನಿಲ್ಲ ನನಗೆ. ಇದು ನಿಯಮಾವಳಿ ಪ್ರಕಾರವೇ ಏನು ಇನ್ನೊಂದು ಸ್ವಲ್ಪ ದಿವಸ ಏನು ಒಂದು 4 ದಿವಸ ಮುಂದಕ್ಕೆ ಹೋಗ್ಬೋದು, ಇಲ್ಲ ಮುಂದಿನ ಸೆಷನ್ಗೆ ಹೋಗ್ಬೋದು. ಅದಕ್ಕೂ ಸಹ ಸಿದ್ದರಾಮಯ್ಯನವರು ಕೆಲವು ಕಾಂಗ್ರೆಸ್ ಬಿ ಜೆ ಪಿಲಿ ಇರ್ತಕ್ಕಂಥ ಅವರ ಆತ್ಮೀಯತೆ ಹೊಂದಿರತಕ್ಕಂಥವರಿಗೆ ಏನೇನು ಹೇಳ್ಕೊಟ್ಟಿದ್ದಾರೆ ಅದೂ ಗೊತ್ತಿದೆ. ಯಾತಕ್ಕೆ ನೀವು ಜೆ ಡಿ ಎಸ್ಗೆ ನೀವು ಸಭಾಪತಿ ಸ್ಥಾನ ಕೊಡಬೇಕು, ನಾವು ಜೆ ಡಿ ಎಸ್ನಲ್ಲಿ 5-6 ಜನನ ಹೊಡೆದು ನಾವು ತರಲಿಕ್ಕೆ ತಯಾರಾಗಿದ್ದೇವೆ, ನೀವು ಕೊಡೋದು ಬೇಡ ಅಂತಕ್ಕಂಥದ್ದು ಇವೆಲ್ಲ ರಾಜಕೀಯ ನಡೀತೀರ ನೋಡಿದ್ದೇನೆ. ಅದರಿಂದ ಇದು ನಡೀತಾ ಇದೆ, ನಡೀಲಿ ಸ್ವಲ್ಪ ದಿವಸ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಶಕ್ತಿ ದೊಡ್ಡ ಮಟ್ಟದಲ್ಲಿದ್ದೇವೋ ಸಣ್ಣ ಮಟ್ಟದಲ್ಲಿದ್ದೇವೋ, ಜೆ ಡಿ ಎಸ್ ಪಕ್ಷ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸದಾಕಾಲ ಪ್ರಸ್ತುತವಾಗಿಯೇ ಇರ್ತದೆ, ಅನಿವಾರ್ಯವೂ ಇರ್ತದೆ. ಜೆ ಡಿ ಎಸ್ ಪಕ್ಷದ ಪ್ರೆಸೆನ್ಸು ಅನಿವಾರ್ಯತೆ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದಕ್ಕೆ ಈ ರಾಜ್ಯದ ಜನತೆ ಜೆ ಡಿ ಎಸ್ ಪಕ್ಷವನ್ನು ಇನ್ನೂ ಉಳಿಸಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯವ್ರಿಗೆ ಯಾಕೆ ಟಾರ್ಗೆಟ್, ಕುಮಾರಸ್ವಾಮಿ ಅವರನ್ನೇ ಕೇಳಬೇಕು, ಅವ್ರನ್ನೇ ಕೇಳಬೇಕು. ನನಗೆ ಪರಿಷತ್ನಲ್ಲಿ ನೀವು ಸಭಾಪತಿ ಸ್ಥಾನಕ್ಕೆ ಬಿಜೆಪಿ ಜೊತೆ ಕೈ ಜೋಡಿಸ್ತೀರಾ, ಆದರೆ ಗೋಹತ್ಯೆ ನಿಷೇಧ ವಿಧೇಯಕ ಬಂದಾಗ ವಿರೋಧ. ಈಗ ನಾನೀಗ ಆಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ವಿಷಯ ಆಧಾರಿತವಾದಂಥ ಬೆಂಬಲ ಇದರಲ್ಲಿ ನಾವು ಬಿಜೆಪಿ ಜೊತೆನೂ ಸಹ ನಾಡಿನ ಜನತೆಗೆ ಒಳಿತಾಗ್ತಕ್ಕಂಥ ನಿಟ್ಟಿನ ಕಾರ್ಯಕ್ರಮಗಳಿಗೆ ನಮ್ಮ ಬೆಂಬಲ ಇದೆ. ನಾಡಿನ ಜನತೆಗೆ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಇವತ್ತು ನಾಡಿನ ಜನತೆಯ ದೃಷ್ಟಿಯಿಂದ ಯಾವುದೇ ರೀತಿಯ ನಮ್ಮ ಪಕ್ಷದ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ನಾವು ವೈಯಕ್ತಿಕವಾದಂಥ ಫಲಾಪೇಕ್ಷೆಗೆ ವಿಫಲರಾಗ್ತಕ್ಕಂಥ ಪ್ರಶ್ನೆ ಇಲ್ಲ, ಜನತೆಯ ರಕ್ಷಣೆ ನಮ್ಮ ಮುಖ್ಯ. ಸರ್ 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 ಒಂದು ಜಮೀರ್ ಅಹಮದ್ದು ಕುಮಾರಸ್ವಾಮಿ ಯಾವ ಲೀಡರು ಅವರು ಅವ್ರು ಯಾರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿರ್ಬಿ ಅವ್ರು ಅವ್ರು ಯಾರ ಬಗ್ಗೆ ನಾನು ಅವ್ರಿನ ಸರ್ಟಿಫಿಕೇಟ್ ತಗೋಬೇಕಾ? ಆದ್ರೆ ಸರ್ಟಿಫಿಕೇಟ್ ನನಗೆ ಬೇಕಿಲ್ಲ, ಜನ ಸರ್ಟಿಫಿಕೇಟ್ ಕೊಡ್ತಾರೆ. ಕಂಬಳಿನೇ ಹಾಸಿದಾರೆ ಅವರು, ಬಿಜೆಪಿ ಕಂಬಳಿನೇ ಹಾಸಿದಿರಾ ವಿಶ್ವನಾಥ್ ಅವರು? ನಾನು ಟವಲ್ ಹಾಸಿದ್ರೆ ಅವರು ಕಂಬಳಿನೇ ಹಾಸಿದಾರೆ. ನಾನು ಎಲ್ಲೂ ಯಾರಿಗೂ ಕಂಬಳಿನೂ ಹಾಸಿಲ್ಲ, ಯಾವ ಯಾವ ಇದೂ ಹಾಸಿಲ್ಲ. ಹಾಸ್ಕೊಳ್ಳರು ಬತ್ತರೆ ಜೆ ಡಿ ಎಸ್ ಪಕ್ಷನ ಉಪಯೋಗ ಮಾಡ್ಕೊತಾರೆ ಮತ್ತೆ ಹೋಯ್ತಾರೆ. ಸರ್ ಪಕ್ಷ ಸಂಘಟನೆ ಏನು ಸರ್ ಓಡಾಡ್ತಿದ್ರಾ ನೀವು? ಹೌದು, ತುಂಬಾ ಅಲ್ಲೂ ಜನತೆಯ ಭಾವನೆಗಳು ಜೆ ಡಿ ಎಸ್ ಪಕ್ಷದ ಪರವಾಗಿ ಮೂಡ್ತಾ ಇದೆ. ಬಾಗಲಕೋಟೆನಲ್ಲಿ ಮೊನ್ನೆ ನಡೆದಂಥ ಸಂಘಟನಾ ಕಾರ್ಯಕರ್ತರ ಸಮಾವೇಶ, ಬಹುಶಃ ಬಾಗಲಕೋಟೆಯಲ್ಲಿ ಮೊದಲನೇ ಬಾರಿಗೆ ನನ್ನ ಕಳೆದ 15 ವರ್ಷದ ರಾಜಕಾರಣದಲ್ಲಿ ಅತ್ಯುತ್ತಮವಾದಂಥ ಸಭೆ ಆಯಿತು ಬಾಗಲಕೋಟೆನಲ್ಲಿ. ಸುಮಾರು 4-5 ಗಂಟೆಗಳ ಕಾಲ ಹಳ್ಳಿಯಿಂದ ಬಂದಂಥ ಜನತೆ ಆ ಸಭೆಯಲ್ಲಿ ಭಾಗವಹಿಸಿ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದೇ ನಮ್ಮ ಗುರಿ ಇರತಕ್ಕಂಥದ್ದು, ನಾಡಿನ ಜನತೆಯ ಸಮಸ್ಯೆಗಳನ್ನು ಇಟ್ಕೊಂಡು ಮುಂದಿನ ನಮ್ಮ ಪಕ್ಷದ ಕಾರ್ಯಕ್ರಮಗಳು ಯಾವ ರೀತಿ ಇರಬೇಕು, ಯಾವ ರೀತಿ ರಾಜ್ಯದಲ್ಲಿ ನಮ್ಮ ಕಾರ್ಯಕ್ರಮಗಳು ಇರ್ತದೆ, ಆ ಕಾರ್ಯಕ್ರಮಗಳ ಆಧಾರದ ಮೇಲೆ ಜನತೆಗೆ ಒಂದು ಬಾರಿ ಜನತಾದಳವನ್ನು ಬೆಂಬಲಿಸ್ತಕ್ಕಂಥದ್ರ ಮುಖಾಂತರ ನಾನು ಸಾಲ ಮನ್ನಾದ್ರ ಬಗ್ಗೆ ಜನತೆಗೆ ಏನು ಮಾತು ಕೊಟ್ಟೆ, ಯಾವ ರೀತಿ ನಡ್ಕೊಂಡೆ ನಾನು 14 ತಿಂಗಳ ಲಿಮಿಟೆಡ್ ನನ್ನ ಅಧಿಕಾರದಲ್ಲಿ, ಅದೇ ರೀತಿಯಲ್ಲಿ ನನ್ನ ಕೆಲವು ಯೋಜನೆಗಳೇನಿದೆ ಅದನ್ನು ಸ್ವತಂತ್ರವಾದ ಸರ್ಕಾರ ಕೊಟ್ಟರೆ 5 ವರ್ಷ ಯಾರು ಮನೆ ಬಾಗಿಲಿಗೆ ಹೋಗದೇ ಇರತಕ್ಕಂಥ ರೀತಿಯಲ್ಲಿ ಆ 5 ಕಾರ್ಯಕ್ರಮಗಳನ್ನ ಯಾವ ರೀತಿ ಕೊಡ್ತೀನಿ 5 ವರ್ಷದಲ್ಲಿ ಅದು ಜನತೆ ಮುಂದೆ ಇಡ್ತಕ್ಕಂಥದ್ದಕ್ಕೆ ಯೋಜನೆ ಪ್ರಾರಂಭ ಮಾಡಿದೆ. ಸರ್ಕಾರದ ವೈಫಲ್ಯಗಳನ್ನು ಇಟ್ಕೊಂಡು ಉಗ್ರವಾದ ಹೋರಾಟವನ್ನು ಮಾಡ್ತಾರೆ ಜಿಡಿಕೆ ಅವರು. ನನಗೆ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡೋದ್ರಿಂದ ಏನು ಉಪಯೋಗ ಬರೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ ಈಗಿನ ಕೆಲವು ಹಿಂದಿನ ಅನುಭವಗಳ ಮೇಲೆ. ಯಾವ ಮುಂದಿನ ನಮ್ಮ ವೈಫಲ್ಯಗಳು ಈಗಿನ ಸರ್ಕಾರದಲ್ಲಿದೆ ಅದನ್ನು ಯಾವ ರೀತಿಯಲ್ಲಿ ಸರಿಪಡಿಸ್ತೀನಿ, ನಾಡಿನ ಜನತೆಗೆ ಏನು ಬೇಕು ಪ್ರತಿ ಕುಟುಂಬಕ್ಕೆ, ಅದಕ್ಕೆ ನಮ್ಮ ಪಕ್ಷದ ಕಾರ್ಯಕ್ರಮ ಏನು, ಇದನ್ನು ನಾನು ಹೇಳೋದ್ರ ಮುಖಾಂತರ ಜನತೆಯ ಒಂದು ವಿಶ್ವಾಸ ಗಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ.